पंचायत पार्लीमेंट वे भारत भव्य भारत भविष्य बरद यारू महानायक अब डॉक्टर बाबा साहेब अंबेडकर भारत भाग्य विधाता अंबेडकर बगे मतना देश बे मतड़ो अंत अर्थ यह काकी हाकिे काकी कोट्टवरारू खादी कोट्टवरारू खावी कोट्टवरारू अंत गोत्तिल्ल रि नम्म यारो मातड़ता इद्रु अवरु गोत्तिल्ल अवरु हिडिरतक्कंत लाठियल्लि अवरु हाकिरतक्कंत बेल्टल्लि अशोक धम्मचक्रवन्नु कोट्टवरु यारु गोत्तिल्ल विधानसौधद मेले राष्ट्र लांछन इदे राष्ट्र लांछन अनुमोदने माडिद यारु गोत्तिल्ल रूपायिगळन्नु लेक्क माड्ता इर्तीरि रूपायिगळल्लि राष्ट्र लांछन इदे अदन्नु अनुमोदने माडिद यारु गोत्तिल्ल अंबेडकर अलक्ष्य माडिद भारत दट्ट दारिद्र्यद भारत अंत हेळ्ळिक्के नन बहुत नोवागता इदे इवत्तु अंबेडकर भारत इल्ल नम्म कण्णु मुंदे अंबेडकर कनसिन भारत इल्ल इवत्तु मृगगळ भारत मृगीय भारत मनुष्य मनुष्यनन्न आडगलल्ले कोल्तने अंद्रे इदु अंबेडकर भारतना उलि उलियन्न कोल्लोदिल्ल सिंह सिंह कोलोदिल्ल तोळ तोळवन्न कोलोदिल्ल यावत् प्राणिगळु आ प्राणिगळन्न कोलोदिल्ल आदरे मनुष्य मनुष्यनन्न कोल्तने अंद्रे आडगलल्लि याव भारत इदु याव भारतद कनसन्न कट्टलिक्के इवत्तु नम्म देशद जन आतुरिता इद्दारे 132ನೇ ಜಯಂತಿಯನ್ನು ಉಡುಪಿಯಲ್ಲಿ ಆಚರಣೆ ಮಾಡುತ್ತಾ ಇದ್ದೀವಿ ಈ 132ನೇ ಜಯಂತಿಯನ್ನು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಕಂತ ಒಂದು ಸಣ್ಣ ಆಲೋಚನೆ ಆ ಠಾಣಾಧಿಕಾರಿಗೆ ಬರಬೇಕಾಗಿತ್ತು ಯಾಕೆ ಬರಬೇಕಾಗಿತ್ತು ಅಂದ್ರೆ ಈ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದುಕೊಟ್ಟವರು ಭಾರತ ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಎಲ್ಲಾ ಕ್ಷೇತ್ರದ ಭಾರತದ ಸರ್ವಾಂಗೀಣ ಕನಸನ್ನ ಕಟ್ಟಿಕೊಟ್ಟಂತವರು ಇವರು ಯಾರು ಅಲ್ಲ ಸ್ವಾಮಿ ಅವರು ಯಾರು ಅಂದ್ರೆ ಮಹಾನಾಯಕ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಕಟ್ಟಿಕೊಟ್ಟಿರತಕ್ಕಂತದ್ದು ಭಾರತದ ಭವಿಷ್ಯವನ್ನ ಇವತ್ತು ಈ ಭಾರತದ ಭವಿಷ್ಯವನ್ನ ಕೊಟ್ಟಕಂತ ಅಂಬೇಡ್ಕರ್ ಅವರ ಮೆರವಣಿಗೆ ಮಾಡ್ತೀವಿ ಅಂದ್ರೆ ನೀವು ಸ್ಟಾಪ್ ಮಾಡ್ತೀವಿ ಅಂದ್ರೆ ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಯಾವ ಸಂವಿಧಾನದ ಅಡಿಯಲ್ಲಿ ಕಾಕಿ ಬಟ್ಟೆಯನ್ನ ಹಾಕಿದ್ದೀರಿ ಯಾವ ಸಂವಿಧಾನದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು ಇದನ್ನ ನೇರವಾಗಿ ತಲುಪಿಸುತ್ತೇವೆ ನಾವು ರಾಜಭವನಕ್ಕೆ ಅಂಬೇಡ್ಕರ್ ಅಂದ್ರೆ ಭಾರತ ಭಾರತ ಅಂದ್ರೆ ಅಂಬೇಡ್ಕರ್ ಯಾಕೆಂದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ನಾನು ಉಡುವಾಗಲೂ ಭಾರತೀಯ ನಾನು ಸಾಯುವಾಗಲೂ ಭಾರತ ಐ ಆಮ್ ಫಸ್ಟ್ಲಿ ಇಂಡಿಯನ್ ಐ ಆಮ್ ಲಾಸ್ಟ್ಲಿ ಇಂಡಿಯನ್ ಅಂತಂತ ಏಕೈಕ ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ಲಿಕ್ಕೆ ಸೆಲ್ಯೂಟ್ ಮಾಡಿ ನಿಂತ್ಕೋಬೇಕು ನಿಮಗೆ ನಾಚಿಕೆ ಇಲ್ಲವೇನ್ರಿ ರಾಷ್ಟ್ರ ಧ್ವಜ ಹಾರ್ತಾ ಇರ್ತದೆ ತ್ರಿವರ್ಣ ಧ್ವಜ ಆರಿಸ್ತಾ ಇರ್ತೀವಿ ಫ್ಲಾಗ್ ಆಸ್ಟಿಂಗ್ ಮಾಡ್ತೀವಿ ನಮಸ್ಕಾರ ಮಾಡ್ತಾ ನಿಂತ್ಕೊಳ್ತಿರಲ್ಲ ನೀವೆಲ್ಲ ರಾಷ್ಟ್ರಪತಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ದೇಶದ ಪಂಚಾಯತಿ ಪೀಡಿವೆಯಿಂದ ನಮಸ್ಕಾರ ಮಾಡ್ತಿರಲ್ಲ ಯಾರಿಗೆ ನಮಸ್ಕಾರ ಮಾಡ್ತೀರಿ ನೀವು ರಾಷ್ಟ್ರ ಧ್ವಜದಲ್ಲಿ ಇರತಕ್ಕಂಥ ಧಮ್ಮ ಚಕ್ರವನ್ನು ಅನುಮೋದನೆ ಮಾಡಿದ ನಿಮ್ಮ ತಾತನೇನ್ರಿ ಮಾಡಿದ ನಮ್ಮ ತಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ಧ್ವಜಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ ಗೆ ಸಲ್ಯೂಟ್ ಮಾಡ್ತೀರಿ ಅಂತ ಅರ್ಥ ರಾಷ್ಟ್ರ ಲಾಂಛನಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ ಗೆ ಸಲ್ಯೂಟ್ ಮಾಡ್ತೀವಿ ಅಂತ ಅರ್ಥ ಅಂಬೇಡ್ಕರ್ ಗೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ದೇಶಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂತ ಅರ್ಥ ಮೂರು ತರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ ಮೂರು ತರದವರು ಒಬ್ರು ನಕಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ರು ಅಸಲಿ ಅಂಬೇಡ್ಕರ್ ವಾದಿಗಳು ಇನ್ನೊಬ್ರು ಸೀಸನ್ ಅಂಬೇಡ್ಕರ್ ವಾದಿಗಳು ಮೂರು ತರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ ಈ ನಕಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದ್ರೆ ಅವರು ಹೇಳದೇ ಒಂದು ಅವ್ರು ಮಾಡದೇ ಒಂದು ಈ ಅಸಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದಾರಿ ಹೇಳಿದಾರೋ ಆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅಸಲಿ ಅಂಬೇಡ್ಕರ್ ವಾದಿಗಳು ಈ ಸೀಸನ್ ಅಂಬೇಡ್ಕರ್ ವಾದಿಗಳು ಯಾರಪ್ಪ ಅಂದ್ರೆ ಏಪ್ರಿಲ್ ತಿಂಗಳು ಬಂದ್ರೆ ಬಾಬಾ ಸಾಹೇಬ್ರಿಗೊಂದು ಊನರ ಹಾಕೋದು ಡಿಸೆಂಬರ್ 6 ಬಂದ್ರೆ 4 ಕ್ಯಾಂಡಲ್ ಹಚ್ಚೋದು ಇವರು ಸೀಸನ್ ಅದಕ್ಕೆ ಈ ಸೀಸನ್ ಅಂಬೇಡ್ಕರ್ ವಾದಿಗಳು ಈ ನಕಲಿ ಅಂಬೇಡ್ಕರ್ ವಾದಿಗಳಿಂದ ದೇಶಕ್ಕೆ ಗಂಡಾಂತರ ಇದೆ ನಾವು ನಿಜವಾದಂತ ಅಂಬೇಡ್ಕರ್ ವಾದಿಗಳು ಅಂದ್ರೆ ಏನು ದೇಶ ಧರ್ಮಕ್ಕಿಂತ ದೇಶ ಮುಖ್ಯ ಯಾವ ಧರ್ಮಗಳು ಯಾವ ಮಠಗಳು ಯಾವ ಮಸೀದಿಗಳು ಯಾವ ಚರ್ಚುಗಳು ಈ ದೇಶವನ್ನು ಉದ್ಧಾರ ಮಾಡಿಲ್ಲ ಈ ದೇಶವನ್ನು ಉದ್ಧಾರ ಮಾಡಿದ್ದು ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ದು
ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಿದ್ದು. ಬಾಬಾ ಸಾಹೇಬರು ಕೊಟ್ಟಿರತಕ್ಕಂಥ ಓಟಿನ ಹಕ್ಕು ಮತದಾರರಿಂದ ಮಾತ್ರ ಭಾರತ ಬದಲಾಗುತ್ತೆ. ಈ ಓಟಿನ ಹಕ್ಕನ್ನ ಕೊಡ್ಲಿಕ್ಕೆ ಬಾಬಾ ಸಾಹೇಬರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು. ಲಂಡನ್ ನಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ, ಟೆಲಿಗ್ರಾಮ್ ಬರುತ್ತೆ, ಎಮರ್ಜೆನ್ಸಿ ಟೆಲಿಗ್ರಾಮ್ ತೆಗೆದು ನೋಡ್ತಾರೆ, ರಮಾಬಾಯಿ ಬಹಳ ಲೇಟಾಗಿ ಪತ್ರ ಬರೆದಿರ್ತಾಳೆ, ನಿಮ್ಮ ಮಗ ಪ್ರೀತಿ ಮಗ ಸತ್ತೋಗಿದ್ದಾನೆ ಅಂತ. ಕಣ್ಣಲ್ಲಿ ನೀರು ಬೀಳ್ತಾ ಇರ್ತದೆ ಪುಸ್ತಕದ ಮೇಲೆ. ಫ್ರೆಂಡ್ ಕೇಳ್ತಾನೆ, ಬಾಬಾ ಸಾಹೇಬ್ರೆ ಎನಿ ಎಮರ್ಜೆನ್ಸಿ ಇಸ್ ದೇರ್ ಅಂತ. ಎಸ್, ನನ್ನ ಮಗ ಸತ್ತೋಗಿದ್ದಾನೆ. ಅಯ್ಯೋ ನಿಮ್ಮ ಮಗ ಸತ್ತೋಗಿದ್ದಾನ, ಹಾಗಾದ್ರೆ ಹೋಗಿ ವಾಪಸ್ ಇಂಡಿಯಾಕ್ಕೆ ಅಂತ ಕೇಳ್ತಾನೆ ಅವನು. ಬಾಬಾ ಸಾಹೇಬ್ರು ಮತ್ತೆ ಕಣ್ಣೊರೆಸ್ಕೊಂಡು ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತ ಅಂತ ಏನಾದ್ರು ನಾನು ಇಂಡಿಯಾಕ್ಕೆ ವಾಪಸ್ ಹೋದ್ರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ, ನನ್ನ ಮಗ ಸತ್ತರೆ ನನಗೆ ಏನು ನಷ್ಟ ಇಲ್ಲ. ಈ ದೇಶದಲ್ಲಿ ಹಿಂದೆ ಒಂದು ಸಂವಿಧಾನ ಇತ್ತು, ಅದು ಮನು ಸಂವಿಧಾನ. ಆ ಮನು ಸಂವಿಧಾನ ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟ್ರಿ ಮಾಡಿತ್ತು. ಇವತ್ತು ಹೆಣ್ಣು ಮಕ್ಕಳು ಡಿ ಸಿಗಳಾಗಿ, ಎಸ್ ಪಿಗಳಾಗಿ, ಐ ಎ ಎಸ್ ಆಗಿ, ಕೆ ಎಸ್ ಆಗಿ, ಪ್ರಧಾನಿಗಳಾಗಿ, ರಾಷ್ಟ್ರಪತಿಗಳಾಗಬೇಕು ಅಂತ ಗುಡುಗದಂಥ ಸಿಂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಇಲ್ಲದ ಭಾರತ ಸೊನ್ನೆ. ಯಾಕೆ ಅಂದರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗೋವರೆಗೂ ಅವನೇನೆಲ್ಲ ಅನುಭವಿಸ್ತಾನಲ್ಲ, ಆ ಅನುಭವಿಸುವ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಭಾರತ ದೇಶದ 137 ಕೋಟಿ ಜನ ಅಂಬೇಡ್ಕರ್ ಅವರ ಋಣವನ್ನು ಸ್ಮರಿಸ್ಕೋಬೇಕು.